ನಮಸ್ಕಾರ, ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಅಥವಾ ಇವತ್ತಿನ ಸ್ಪೆಷಲ್ಲು, ದಕ್ಷಿಣ ಭಾರತದಲ್ಲಿ ಪುಣ್ಯಕ್ಷೇತ್ರಗಳಲ್ಲಿ ಮಧ್ಯಾಹ್ನದ ವೇಳೆಗೆ ಊಟ ಕೊಡ್ತಾರೆ ಅನ್ನ ಸಾರು. ಅದು ಎಷ್ಟು ರುಚಿಕರವಾಗಿರುತ್ತೆ ಅಂದರೆ ಅದರಲ್ಲೇನು ಜಾಸ್ತಿ ಮಸಾಲೆ ಇರಲ್ಲ, ಸ್ವಲ್ಪ ನೀರಾಗ ಕೂಡ ಇರುತ್ತೆ. ಆದರೆ ಅದು ಎಷ್ಟು ರುಚಿಯಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಇವತ್ತು ಆ ರೀತಿಯಾಗಿರೋ ಸಾರು ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ಮೊದಲನೇ ಸ್ಟೆಪ್ಪಲ್ಲಿ ಮುಖ್ಯ ಪದಾರ್ಥ ಏನು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ತೊಗರಿ ಬೇಳೆನ ಬೇಯಿಸಿ ಇಟ್ಕೊಂಡಿದ್ದೀನಿ. ಸುಮಾರು 100 ಗ್ರಾಮ್ಸಷ್ಟು ತೊಗರಿ ಬೇಳೆ, ಒಂದು ಅರ್ಧ ಗಂಟೆ ನೆನೆಸಿ, ಸ್ವಲ್ಪ ಅರಿಶಿನ, 1 ಕಾಲು ಚಮಚದಷ್ಟು ತುಪ್ಪ ಸೇರಿಸಿ ಕುಕ್ಕರಲ್ಲಿ 3 ವಿಸಲ್ ಒಡೆಸಿಟ್ಟಿದ್ದೀನಿ. ಈಗ ನಾನು ಬೇರೆ ಪದಾರ್ಥಗಳ ಅಳತೆ ಮೆಷರ್ಮೆಂಟ್ ಹೇಳ್ತಾ ಇದ್ದೀನಲ್ಲ, ಅದು 100 ಗ್ರಾಮ್ಸ್ ತೊಗರಿ ಬೇಳೆ ಉಪಯೋಗಿಸಿ ಮಾಡಿರೋ ಸಾರಿಗೋಸ್ಕರ. ಬೈ ಚಾನ್ಸ್ ಇನ್ನು ಜಾಸ್ತಿ ತೊಗರಿ ಬೇಳೆ ಉಪಯೋಗಿಸಂಗಿದ್ರೆ ಇದರ ಪದಾರ್ಥಗಳನ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗಿ. ಮೊದಲಿಗೆ ತೊಗರಿ ಬೇಳೆ ಬೇಯಿಸಿಟ್ಟಿದ್ದೀನಿ. ಮುಂದಿನ ಸ್ಟೆಪ್ ರುಬ್ಬ ಮಸಾಲ ತಯಾರಿ ಮಾಡ್ಕೊಳ್ಳೋದು. ಮೊದಲಿಗೆ ಪ್ಯಾನ್ ಇಟ್ಕೊಳ್ಳಿ, ಇದು ರುಬ್ಬ ಮಸಾಲ ತಯಾರಿ. 1/2 ಚಮಚದಷ್ಟು ಎಣ್ಣೆ, ಜಾಸ್ತಿ ಏನು ಬೇಡ, ಸಣ್ಣ ಚಮಚದಲ್ಲಿ 1/2 ಚಮಚದಷ್ಟು. ಈ ಸಾರಲ್ಲಿ ಜಾಸ್ತಿ ಮಸಾಲ ಅಥವಾ ಜಾಸ್ತಿ ಪದಾರ್ಥಗಳ ಅವಶ್ಯಕತೆ ಇಲ್ಲ. ಮೊದಲಿಗೆ 1 ಟೇಬಲ್ಸ್ಪೂನಷ್ಟು ಧನಿಯಾ ತಗೊಂಡಿದ್ದೀನಿ. ಜೀರಿಗೆ 1/2 ಚಮಚದಷ್ಟು, ಧನಿಯಾ ಎಷ್ಟು ಸೇರಿಸ್ತೀವಲ್ಲ ಅದಕ್ಕೆ 1/2ದಷ್ಟು ಜೀರಿಗೆ ಸೇರಿಸಿ. ಇವಾಗ ಎರಡು ಪದಾರ್ಥಗಳು ಘಮ ಸುವಾಸನೆ ಬರಬೇಕು ಅಲ್ಲಿವರೆಗೂ ಹುರ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇದಕ್ಕೆ ಉದ್ದಿನಬೇಳೆ, ಕಡಲೆಬೇಳೆ ಏನು ಪದಾರ್ಥಗಳ ಅವಶ್ಯಕತೆ ಇಲ್ಲ. ಇದಕ್ಕೆ ಕಡಿಮೆ ಪದಾರ್ಥಗಳನ್ನ ಉಪಯೋಗಿಸಿ ಮಾಡ್ತಾ ಇರೋದು. ಈಗ ಧನಿಯಾ ಹುರ್ಕೊಂಡಾಗಿದೆ. ಇದು 1 ಮೆಣಸಿನಕಾಯಿ, ಗುಂಟೂರು 1 ಮೆಣಸಿನಕಾಯಿ, ಖಾರಕ್ಕೋಸ್ಕರ ಸುಮಾರು 5-6 ಇದೆ. ತೊಟ್ಟುಗಳನ್ನ ತೆಗೆದಿಟ್ಟಿದ್ದೀನಿ. ಇದು ಬ್ಯಾಡಿಗೆ 1 ಮೆಣಸಿನಕಾಯಿ, ಇದು ಕಲರ್ಗೋಸ್ಕರ. ಕರಿಬೇವಿನೆಲೆ ಸುಮಾರು 1-8 ರಿಂದ 10 ಅಷ್ಟು. ಇವಾಗ ಇದನ್ನು ಸೇರಿಸಿ ಸ್ವಲ್ಪ ಗರಿ ಗರಿ ಆಗೋವರೆಗೂ ಹುರ್ಕೊಳ್ಳೋಣ. 1 ಮೆಣಸಿನಕಾಯಿ ಸೇರಿಸಿದ ಮೇಲೆ 1 ನಿಮಿಷದಷ್ಟು ರೋಸ್ಟ್ ಮಾಡ್ಕೊಂಡಿದ್ದೀನಿ, ಹುರ್ಕೊಂಡಿದ್ದೀನಿ. ಇಷ್ಟು ಸಾಕು. ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಬಿಸಿ ಇದೆ, ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಮಸಾಲ ರುಬ್ಕೊಳ್ತಾ ಇದ್ದೀನಿ. ಇದು ಹುರ್ಕೊಂಡಿದ್ವಲ್ಲ 1 ಮೆಣಸಿನಕಾಯಿ, ಧನಿಯಾ, ಜೀರಿಗೆ, ಕರಿಬೇವಿನ ಸೊಪ್ಪು, ಹಸಿ ತೆಂಗಿನ ತುರಿ ಸುಮಾರು 1-3 ಟೇಬಲ್ಸ್ಪೂನಷ್ಟು ತೊಗೊಂಡಿದ್ದೀನಿ. ನೀವು ನಿಮ್ಮ ಮನೆಗೆ ಎಷ್ಟು ಅವಶ್ಯಕತೆ ಇದೆ, ಎಷ್ಟು ಗಟ್ಟಿಯಾಗಿ ಬೇಕು ನೋಡ್ಕೊಳ್ಳಿ, ಅದ್ರ ಪ್ರಕಾರ ಸೇರಿಸಿ. ಇದು ಹುರಿಗಡಲೆ ಸುಮಾರು 1 ಟೇಬಲ್ಸ್ಪೂನಷ್ಟಿದೆ. ಇದು ಸಾರು ಗಟ್ಟಿಯಾಗಿ ಬರೋದಕ್ಕೋಸ್ಕರ ಇದು ಆಪ್ಷನಲ್ ಆಗಿ ಇಟ್ಕೊಳ್ಳಿ, ಸೇರಿಸಲಿಲ್ಲ ಅಂದರೂ ಪರವಾಗಿಲ್ಲ. ಸ್ವಲ್ಪ ನೀರು ಇವಾಗ ಜಾಸ್ತಿ ಹಾಕೊಳಕ್ಕೆ ಹೋಗ್ಬಿಡಿ, ಆಮೇಲೆ ಮಿಕ್ಸಿ ಜಾರಿಂದ ಹೊರಗೆ ಬರಕ್ಕೆ ಶುರುವಾಗುತ್ತೆ. ರುಬ್ಬದ ಮೇಲೆ ಸೇರಿಸಿದ್ರಾಯ್ತು. ಈಗ ಚೆನ್ನಾಗಿ ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು. ನಾನು ಈ ರೀತಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಬ್ಯಾಡಗಿ 1 ಮೆಣಸಿನಕಾಯಿ ಸೇರಿಸಿರೋದ್ರಿಂದ ಒಳ್ಳೆ ಕಲರ್ ಬರುತ್ತೆ. ಇನ್ನೂ ಜಾಸ್ತಿ ಕಲರ್ ಬೇಕನ್ನಂಗಿದ್ರೆ ಇನ್ನೊಂದು 2 1 ಮೆಣಸಿನಕಾಯಿ ಸೇರಿಸ್ಬೋದು. ಈಗ ಮುಂದಿನ ಸ್ಟೆಪ್ ಏನಂತ ನೋಡೋಣ. ನಾನು ಪ್ಯಾನ್ ಇಟ್ಕೊಂಡಿದ್ದೀನಿ. ನೀವು ಯಾವುದ್ರಲ್ಲಿ ಸಾರು ಮಾಡ್ತಿರಲ್ಲ ಆ ಪಾತ್ರೆ ಇಟ್ಕೊಳ್ಳಿ. ನಾನು ಪಾತ್ರೆಯಲ್ಲಿ ಮಾಡೋದಿಲ್ಲ, ಯಾಕಂದರೆ ಸರಿಯಾಗಿ ಕಾಣೋದಿಲ್ಲ. ಪ್ಯಾನಲ್ಲಿ ಮಾಡಿದ್ರೆ ಇದ್ರದ್ದು ಬಾಯಿ ದೊಡ್ಡದಿರುತ್ತಲ್ಲ, ನೋಡೋರ್ಗೂ ಕ್ಲಿಯರಾಗಿ ಕಾಣತ್ತೆ ಅಂತ ಈ ಪ್ಯಾನಲ್ಲೇ ಮಾಡ್ತೀನಿ ಯಾವಾಗಲೂ. ಈಗ ನಾನು ಪ್ಯಾನ್ ಇಟ್ಕೊಂಡಿದ್ದೀನಿ. ಎಣ್ಣೆ ಸುಮಾರು 1 ಟೇಬಲ್ಸ್ಪೂನಷ್ಟು. ಸಾಸಿವೆ, ಹಿಂಗು, ಕರಿಬೇವಿನ ಸೊಪ್ಪು ಏನು ಸೇರಿಸೋದು ಬೇಡ, ಕೊನೆಯಲ್ಲಿ ಸೇರಿಸೋಣ. ಬೇರೆ ಸಣ್ಣ ಒಗ್ಗರಣೆ ಹಾಕಿ ಸೇರಿಸೋಣ. ಇವಾಗಲೇ ಅದನ್ನು ಒಗ್ಗರಣೆ ಹಾಕಿ ಸೇರಿಸ್ಬಿಟ್ರೆ ಫ್ಲೇವರ್ ಕಮ್ಮಿ ಆಗಿಬಿಡುತ್ತೆ. ಈ ಎಣ್ಣೆ ಸೇರಿಸಿರೋದು ಖಾಲಿ ತರಕಾರಿ ಟೊಮೆಟೋನ ಹುರ್ಕೊಳ್ಳೋದಕ್ಕೋಸ್ಕರ. ಆಮೇಲೆ ಟೊಮೆಟೊ, ಇದು 1 ದೊಡ್ಡ ಟೊಮೆಟೊ ಇದೆ, ಸಣ್ಣದಿದ್ದರೆ 2 ಸೇರಿಸಿ. ಇದಕ್ಕೆ ನಾನು ಈರುಳ್ಳಿ ಸೇರಿಸಿ ಮಾಡ್ತಾ ಇಲ್ಲ, ಯಾಕಂದರೆ ಈಗ ನಾನು ತೋರಿಸ್ತಾ ಇರೋದು ದೇವಸ್ಥಾನದಲ್ಲಿ ಮಾಡೋ ರೀತಿ ಅಂತ. ಅದಕ್ಕೋಸ್ಕರ ನಾನು ಈರುಳ್ಳಿ ಸೇರಿಸೋದು ಇಷ್ಟಪಡಲಿಲ್ಲ. ಈಗ ಟೊಮೆಟೊ ಸೇರಿಸ್ತಾ ಇದ್ದೀನಿ. ಈಗ ಟೊಮೆಟೊ ಹಣ್ಣು ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗೋವರೆಗೂ ಬೇಯಿಸ್ಕೊಂಡಿದ್ದೀನಿ. ಎಣ್ಣೆಯಲ್ಲಿ ನೀರು ಸೇರಿಸಿರಲಿಲ್ಲ. ನುಗ್ಗೆಕಾಯಿ ಮತ್ತು ಸೋರೆಕಾಯಿ, ನಿಮ್ಮ ಮನೇಲಿ ಯಾವ ತರಕಾರಿ ಇದೆ, ನಿಮ್ಗೆ ಯಾವ ಇಷ್ಟದ ತರಕಾರಿ ಇದೆ ಅದು ಕೂಡ ಸೇರಿಸ್ಬೋದು. ಕೆಲವೊಂದು ದೇವಸ್ಥಾನದಲ್ಲಿ ಕುಂಬಳಕಾಯಿ ಕೂಡ ಸೇರಿಸ್ತಾರೆ, ಅದು ಕೂಡ ಸೇರಿಸ್ಬೋದು. ಈಗ ನಾನು ಇದನ್ನು ಸೇರಿಸ್ತಾ ಇದ್ದೀನಿ. ಆಮೇಲೆ ಇದು ಆಲೂಗಡ್ಡೆ, 1 ಮೀಡಿಯಮ್ ಸೈಜ್ ಆಲೂಗಡ್ಡೆ. ಇದನ್ನು ಸಿಪ್ಪೆ ಸಹಿತವಾಗಿ ಕಟ್ ಮಾಡಿಟ್ಟಿದ್ದೀನಿ. ನೀರಿಂದ ತೆಗೆದು ಸೇರಿಸೋಣ. ಆಮೇಲೆ ತರಕಾರಿ ಬೇಯಲಿಕ್ಕೋಸ್ಕರ ಚಿಟಿಕೆಯಷ್ಟು ಉಪ್ಪು, ಆಮೇಲೆ ಕೊನೆಯಲ್ಲಿ ಸೇರಿಸೋಣ. ಈಗ ಖಾಲಿ ತರಕಾರಿಗೋಸ್ಕರ ಚೆನ್ನಾಗಿ ಕಲಸ್ಕೊಳ್ಳೋಣ. ಇದನ್ನು ನಾವು ಎಣ್ಣೆಯಲ್ಲೇ ಸುಮಾರು 1-5 ನಿಮಿಷದವರೆಗೂ ಹುರ್ಕೋಬೇಕು ಲೋ ಫ್ಲೇಮಲ್ಲಿ. ಈ ರೀತಿ ಮಾಡೋದ್ರಿಂದ ಇದರ ಟೇಸ್ಟು ತುಂಬಾ ಚೆನ್ನಾಗಾಗುತ್ತೆ. ಈಗ ನಾನು ಎಣ್ಣೆಯಲ್ಲೇ ಸುಮಾರು 1-5 ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಮಸಾಲ ರುಬ್ಕೊಂಡಿದ್ನಲ್ಲ ಅದು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ನೀರು, ಅದೇ ಜಾರಲ್ಲಿ ನೀರು ಹಾಕಿದ್ದೆ. ಆಮೇಲೆ ಇದು ತೊಗರಿ ಬೇಳೆ ಬೇಯಿಸ್ಕೊಂಡಿದ್ನಲ್ಲ ಅದು ಸುಮಾರು 100 ಗ್ರಾಮ್ಸಷ್ಟು ತೊಗರಿ ಬೇಳೆನ ಬೇಯಿಸ್ಕೊಂಡಿದ್ದೆ. ಗಟ್ಟಿಯಾಗಿದೆ, ಮತ್ತೊಮ್ಮೆ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ. ಉಪ್ಪು, ಹುಳಿ ಕೊನೆಯಲ್ಲಿ ಸೇರಿಸೋಣ. ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ತರಕಾರಿ ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ಕೋಬೇಕು. ಸುಮಾರು 1-10 ನಿಮಿಷ ಆದರೂ ಬೇಕು. ಮುಚ್ಚಳ ಇದ್ದರೆ ಮುಚ್ಚಿಟ್ಬಿಡಿ.
ಇವಾಗ ಚೆನ್ನಾಗಿ ಕುದೀತಾ ಇದೆ, ತರಕಾರಿಗಳೆಲ್ಲ ಚೆನ್ನಾಗಿ ಬೆಂದಿದೆ. ಕನ್ಸಿಸ್ಟೆನ್ಸಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಿಮಗಿನ್ನೂ ತೆಳುಗ್ ಬೇಕಾದ್ರೆ ಸ್ವಲ್ಪ ನೀರು ಸೇರಿಸಿ, ಎಲ್ಲ ನೀರೆಲ್ಲ ಸೇರಿಸಿ ಹದ ಚೆಕ್ ಮಾಡಿದ್ಮೇಲೆ ಕೊನೆಯಲ್ಲಿ ಉಪ್ಪನ್ನು ಸೇರಿಸಿ. ಇದು ಹುಣಸೆ ನೀರು, ಸಣ್ಣ ಲಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣ ಒಂದು ಅರ್ಧ ಗಂಟೆ ನೆನೆಸಿಟ್ಟಿದ್ದೆ, ಈಗ ಇದನ್ನು ಸೇರಿಸ್ತಾ ಇದ್ದೀನಿ. ಈಗ ಕೊನೆಯಲ್ಲಿ ಉಪ್ಪು ಸೇರಿಸ್ತಾ ಇದ್ದೀನಿ. ಬೆಲ್ಲ ಒಂದು ಟೇಬಲ್ ಸ್ಪೂನ್ ಅಷ್ಟು. ಮತ್ತೊಂದ್ಸಲ ಚೆನ್ನಾಗಿ ಕಲಸ್ಕೊಳ್ಳಿ ಉಪ್ಪು ಹುಳಿ ಸೇರಿಸಿದ್ಮೇಲೆ. ಒಂದು ಕುದಿ ಬಂದರೆ ಸಾಕು. ಈಗ ಸಾರು ಚೆನ್ನಾಗಿ ಕುದಿತಾ ಇದೆ. ಇದನ್ನು ಪಕ್ಕದ ಸ್ಟೌವಲ್ಲಿ ಇಟ್ಕೊಂಡು ಇಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋಣ. ಮೊದಲಿಗೆ ಎಣ್ಣೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಸೇರಿಸಿದೆ. ಸಾಸಿವೆ ಅರ್ಧ ಚಮಚದಷ್ಟು. ಸಾಸಿವೆ ಚಿಟಪಟ ಅಂದಮೇಲೆ ಹಿಂಗು ಸಣ್ಣ ಚಮಚದಲ್ಲಿ ಅರ್ಧ ಚಮಚದಷ್ಟು. ಗ್ಯಾಸ್ ಸ್ಟೌನ್ ಆಫ್ ಮಾಡಿಕೊಂಡು ಕರಿಬೇವಿನ ಸೊಪ್ಪು ಮತ್ತು ಒಣಮೆಣಸಿನಕಾಯಿ ಸೇರ್ಸೋಣ. ಈಗ ಒಗ್ಗರಣೆ ತಯಾರಾಗಿದೆ, ಸಾರಿಗೆ ಸೇರ್ಸೋಣ. ಒಗ್ಗರಣೆ ಹಾಕ್ಕೊಂಡಿದ್ವಲ್ಲ ಅದು. ಇಷ್ಟು ಬೇಯಿಸ್ಕೊಂಡಿರೋದು ಸಾಕು, ಗ್ಯಾಸ್ ಸ್ಟೌನ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸರ್ವಿಂಗ್ ಪ್ಲೇಟ್ಗೆ ಅಥವಾ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಪ್ಲೀಸ್ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.